మనం పడుకోవచ్చా? బెడ్షీట్ ఉన్నావా? ఏమీ లేదు. ఒక చీలం, గోణి చీలం. బయ్యాసాని యాదవ్ అని ఒక యూట్యూబర్ ఉన్నారు, మోటో బ్లాగర్. ಇಲ್ಲಿ ನೋಡಿ, ಇಲ್ಲಿ ವೆಲ್ಕಮ್ ಮಾಡೋಕ್ಕೆ ಎಲ್ಲ ಮಹಿಳೆಯರು ಬಂದು ನಿಂತಿದ್ದಾರೆ. ಟ್ರಿಪ್ಪಿಗೆ ಬರೋದೇನೋ ಸರಿ ಮಜಾನೇ. ಆದರೆ ನೋಡಿ, ಈ ಥರ ಈ ಲಗೇಜ್, ಓ ಅಲ್ಲ, ನಾನು ಹಿಂಗೆ ಹೋಗ್ತಾ ಇದ್ದೀನಿ ನೋಡಿ. ಈ ಥರ ಲಗೇಜ್ಗಳು ಕ್ಯಾರಿ ಮಾಡೋದಿದೆ ಗೊತ್ತಾ? ಇದರಂಥ ಕಷ್ಟ ಇನ್ನೊಂದಿಲ್ಲ. ಅದು ಏನೋ, ಗ್ರೌಂಡ್ ಫ್ಲೋರಲ್ಲಿ ರೂಮ್ ಸಿಕ್ಕಿದ್ರು ಓಕೆ. ನೋಡಿ, ಈ ಥರ ಸೆಕೆಂಡ್ ಫ್ಲೋರಲ್ಲಿ ರೂಮ್ ಸಿಕ್ಕಿದ್ರೆ ಏನು ಮಾಡೋಣ? ಕ್ವಾರ್ಟ್ಲ ಇನ್ನೊಂದೇನು ಅಂದರೆ, ಓಕೆ, ನಾವು ರೂಮ್ ಚೆಕ್ ಇನ್ ಮಾಡಬೇಕಾದ್ರೆ ಲಗೇಜ್ ಎಲ್ಲ ಎತ್ಕೊಡ್ತಾರೆ, ಹೆಲ್ಪ್ ಮಾಡ್ತಾರೆ. ಚೆಕ್ಔಟ್ ಮಾಡ್ಬೇಕಾದ್ರೆ ಯಾರೂ ಇರಲ್ಲ, ಬೆಳಬೆಳಗ್ಗೆ ಹೊರಡ್ತೀವೋ ನಾವು ಬೇರೆ, ಇದು ನಮ್ಮ ಸಮಸ್ಯೆ. ಈಗ ಎಕ್ಸಾಕ್ಟಾಗಿ ಎಲ್ಲಿದ್ದೀವಿ ಅಂದರೆ, ಇಲ್ಲಿ ಯಾವುದೋ ಒಂದು ಊರಲ್ಲಿ ಇದ್ದೀವಿ, ಒಡಿಶಾದಲ್ಲಿ. ಇಲ್ಲಿಂದ 1500 ಕಿಲೋಮೀಟ್ರ್ ಇದೆ. ಹೋಗ್ಯ ಚೆಕ್ಔಟ್. ಚಾಯ್ ಏಕ್ ಚಾ ಚಾಯಿ ಸಾಕು ಸಾಕು ಸಾಕು, ಮುರಿದು ಬಿಟ್ಟಿರೋ ಮೇಲೆ ದಂಡೆ ಕಟ್ಟೋಗಂಗಾಗ್ಬಿಟ್ಟದು. ಇವತ್ತು ಒಂದು ಹಾಲ್ಟ್ ಹಾಕಿದ್ರೆ ಎರಡನೇ ಹಾಲ್ಟ್ಗೆ ಬೆಂಗಳೂರಲ್ಲಿ ಇರ್ತೀವಿ, ಓಕೆನಾ? ಸೊ ಇಷ್ಟು ಹೇಳ್ತಾ ನಮ್ಮ ಪಯಣನ ಲಗೇಜ್ ಹಾಕ್ಬಿಟ್ಟು ಈಗೆಲ್ಲ ಫಿಟ್ ಮಾಡಬೇಕು, ಮಾಡಿಬಿಟ್ಟು ಇಲ್ಲಿಂದ ಹೊರಟ್ಬಿಡ್ತೀವಿ. ಹೋಗ್ಯಾ. ಸೊ ಟೈಮ್ ಎಕ್ಸಾಕ್ಟ್ ಆಗಿ ಇವಾಗ 7:49 ಆಗಿದೆ. ಅಜಿತ್ಪುರ ಪಬ್ಲಿಕ್ ಮೋಡ್ ಸೇ ಜಾಕೆ ಓ ರಸ್ತಾ ಜಾನಕಿಲೆ ಹೋಗ ಠೀಕೆ, ನೋಡೋಣ ಎಷ್ಟೊತ್ತು ಹೋಗಿ ತಲುಪ್ತೀವಿ ಅಂತ. ಮಾದೇಶ್ವರ ಒಳ್ಳೇದು ಮಾಡಪ್ಪ, ಇನ್ನು ಹೋಯ್ತಾ ಹೋಯ್ತಾ ಶಕೆನೇ ಇಲ್ಲ. ವಾ ಇಲ್ಲ, ಇದು ಯಾವುದೋ ಊರ ಕಡೆಗೆ ಹೋಯ್ತೈತೆ ಅನ್ಸುತ್ತೆ ಅಜಿತ್ಪುರ. ಓಹೋ, ಈ ಥರ ಅಂಡರ್ ಪಾಸಾ? ಏನು ಇದು ಕ್ವಾಟ್ಲೆ? ನೈಟ್ ಟೈಮಲ್ಲೆಲ್ಲ ಬಂದರೆ ಮುಗೀತು ಕತೆ ಇಲ್ಲಿ. ಹ್ಞೂ, ಹಾಕಂಡೆ ಹೊಡಿರಿ. ಒಡಿಶಾದಲ್ಲಿ ರೋಡ್ಗಳು ಇಷ್ಟೊಂದು ಅದ್ಭುತವಾಗಿದೆ ಅಂತಂದರೆ ಅದಕ್ಕೆ ಕಾರಣ ಏನು ಅಂತಂದರೆ, ಇಲ್ಲಿ CM ಆರನೇ ಸಲ ಎಲೆಕ್ಟ್ ಆಗಿ ಗೆದ್ದಿರೋದಂತೆ. ಒಂದೇ CM, ಇಷ್ಟಕ್ಕೂ ಯಾವುದೋ ರಾಷ್ಟ್ರೀಯ ಪಕ್ಷ ಅಲ್ಲ, ಇಲ್ಲಿನ ರೀಜನಲ್ ಪಾರ್ಟಿ ಅಂತೆ. ರೀಜನಲ್ ಪಾರ್ಟೀಸ್ ಬಂದಾಗ, ಸ್ಥಳೀಯ ಪಕ್ಷಗಳು ಆಡಳಿತಕ್ಕೆ ಬಂದಾಗ, ನಮ್ಮ ರೀಜನ್ಗೆ ಏನು ಬೇಕು ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ. 22 ಕಿಲೋಮೀಟ್ರ್ ಇದೆ ವಿಶಾಖಪಟ್ಟಣಂ 479, ಚೆನ್ನೈಗೆ 1331 ಕಿಲೋಮೀಟ್ರು. ಈ ಹೈವೇಲಿ ಹೋಗ್ಬೇಕಾದ್ರೆ ನಮಗೆ ಫಸ್ಟೇ ಚೆನ್ನೈ ಸಿಗುತ್ತೆ, ಅಂದರೆ ಅಲ್ಲಿ ಲೆಫ್ಟ್ ತಗೊಬೇಕು. ನಾವು ಮಾಮೂಲಿ ರೈಟು ತಗೊಂಡು ಹೈವೇನಲ್ಲಿ ಮುಂದಕ್ಕೆ ಹೋಯ್ತು ಅಂತಂದರೆ ಸೀದಾ ಬೆಂಗಳೂರು ಕಡೆ. ಈ ಆ್ಯಂಗಲಿಂದ ನಿಮ್ಮನ್ನು ಕ್ಯಾಪ್ಚರ್ ಮಾಡೋಕ್ಕೆ ಸಾಕಾದಾಗ ಕಾಣಿಸ್ತೈತೆ. ನಂಬರ್ ಪ್ಲೇಟ್ ಇಲ್ಲ ಅನ್ನೋದು ಒಂದು ಚಿಂತೆ. ಇಲ್ಲ ಅಜಿತ್ ಬ್ರೋ, ನೋಡಿ ಹೆಂಗೆಂಗೆ ನುಗ್ತವ್ರ. ಇಲ್ಲ ಓಕೆ, ನೋಡಿ ಬೈಕ್ ಕ್ಲೀನಾಗಿ ಜಾಗ ಕೊಟ್ಟಿದ್ದಾರೆ. ತುಂಬ ನಮ್ಮೂರಲ್ಲಿ ಈ ಒಂದೊಂದು ಊರು ದಾಟಿದ್ರೆ ಹೈವೇಗಳಲ್ಲಿ ಎಂತೆಂಥ ಫುಡ್ ಸಿಗ್ತದೆ. ಮಂಗಳೂರಿಗೆ ಹೋದರೆ ಬನ್ಸು, ದಾವಣಗೆರೆ ಹೋದರೆ ದಾವಣಗೆರೆ ಬೆಣ್ಣೆ ದೋಸೆ, ಮೈಸೂರಿಗೆ ಹೋದ್ರೆ ಹನುಮಂತ ಪಲಾವು, ಎಷ್ಟು ವೆರೈಟಿ ಸಿಗ್ತದೆ ಇಲ್ಲಿ. ನಾವು ಹೈವೇಲೇ ಓಡಾಡಿದ್ರು, ಆಲೂ ಪರೋಟ, ರೋಟಿ, ಚಾವಲ್, ದಾಲ್, ಇಷ್ಟು ಬಿಟ್ಟು ಇನ್ನ ಏನಾರು ಕೇಳದ್ವ? ಯಾವ್ದಿದ್ರಯ್ಯ ಇದು? ಮಹಾನದಿ ರಿವರ್ ಅಂತ ಇದು. ಇಲ್ಲಿ ಯಾವ ನೀವು ಅಲ್ಲಿ ನೋಡಿ, ಇವರೆಲ್ಲ ಏನು ಹೊಟ್ಟೆಗೆ ಅನ್ನ ತಿಂತಾರ ಬೇರೆ ತಿಂತಾರ? ಇಷ್ಟೊಂದು ಟ್ರಾಫಿಕ್ ಆಗಿರೋ ರೀಸನ್ ಏನಿರ್ಬೋದು? ಓ ಅಜಿತ್ಪುರ ನವೀನ್ ಒಡಿಸಾ ಅಂತ ಇರ್ಬೋದಾ ಅವ್ರ ಹೆಸರು, CM ಹೆಸರು ಹೇಳ್ತೀರಾ? ಮೇ ಬಿ, ಹಂಗಾಗಿ ನಾವು ತಪ್ಸ್ಕೊಂಡಿದ್ದೀವಿ.
ಇಲ್ಲಿ ನೋಡಿ ಅಜಿತ್ ಬ್ರೋ, ಮೇಲ್ಗಡೆ ಟ್ರೈನ್ ಟ್ರ್ಯಾಕ್ ಹೋಗೋ ಸಾಗದಾಗೈತಲ್ಲ, ಸಿಟಿ ಮಧ್ಯದಲ್ಲಿ ಹಿಂಗೆ ಓಪನ್ ಆಗಿ ಹೋದ್ರೆ ಚೆನ್ನಾಗಿರುತ್ತೆ ಮಜ. ಜನ ಅವ್ರವರೇ ಬರ್ತಾರದು, ಅವ್ರವ್ರ ಹಳೆ ಸೈಕಲ್ ಎಲ್ಲ ಎತ್ಕೊಂಡು. ಕಿತ್ನಾ ಸಾಲ್ ನವೀನ್ ಸರ್ ಕೌನ್ ಕಿತ್ನಾ ಸಾಲ್ ಕಿತ್ನಾ ಎಷ್ಟನೇ ಸಲ ಆಗಿದ್ದೀರದು? ಅಯ್ಯೋ ಬಿಡಿ, ಈ ಲೆವೆಲ್ಗೆ ಜನ ಇದ್ದಾರೆ ಅಂತಂದ್ರೆ ಮೇ ಬಿ ಅಪ್ಪ ಏನೋ ಮಾಡೈತೆ. ಅಪ್ಪ ಸಿ ಎಂ ಕಿತ್ನಾ ಬಾರ್ ಸಿ ಎಂ ಹೋಗಯ್ಯ, ಅಪ್ಪ ಸಿ ಎಂ ಕಿತ್ನಾ ಬಾರ್ ಸಿ ಎಂ. ಠೀಕ್ ಅಲ್ಲ, ನಾವು ನೋಡಿದ ಮಟ್ಟಿಗೆ ರೋಡ್ ವ್ಯವಸ್ಥೆ ಆಗಿರ್ಬೋದು ಅಥವಾ ಸಿಟಿಗಳಾಗಿರ್ಬೋದು ತುಂಬ ಅದ್ಭುತವಾಗಿದೆ. ಆದರೆ ವ್ಯವಸ್ಥೆ, ನಿಜವಾದ ನೈಜ ವ್ಯವಸ್ಥೆ ಹೆಂಗಿದೆ ಅನ್ನೋದು ನಮ್ಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ಆದರೆ ನಾವು ಇದನ್ನು ನೋಡ್ಕೊಂಡು ಒಂದು ಗೆಸ್ಸಲ್ಲಿ ಹೇಳ್ತಾ ಇರೋದು. ಸೊ ನಿಮಗೇನಾದರೂ ಗೊತ್ತಿತ್ತು ಅಂತಂದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಒಡಿಶಾದಲ್ಲಿ ಇದ್ದಿದ್ದವರು ಅಥವಾ ಇಲ್ಲಿ ಬಂದು ಜೀವನ ಮಾಡಿ ಹೋಗಿರೋ ನಮ್ಮ ಕೆ ಕೆ ಎಫ್ ಇತ್ತು ಅಂತಂದರೂ ಕೂಡ ನಿಮಗೆ ಗೊತ್ತಿರೋಷ್ಟು ಮಾಹಿತಿನ ಶೇರ್ ಮಾಡ್ತು ಅಂತಂದರೆ ನಮ್ಮೆಲ್ಲ ಕೆ ಕೆ ಎಫ್ಗೂ ಆ ಮಾಹಿತಿಗಳು ತಿಳಿದಂಗಾಗತ್ತೆ. ನಮಗೆ ಅದಿದ್ರು ನಮ್ಗೆ ಹಾಕಲ್ವ ಅವು. ಸ್ಥಳೀಯ ಇಲ್ಲಿ ನೋಡಿ, ಇಲ್ಲಿ ವೆಲ್ಕಮ್ ಮಾಡೋಕ್ಕೆ ಎಲ್ಲ ಮಹಿಳೆಯರು ಬಂದು ನಿಂತಿದ್ದಾರೆ. ಅಯ್ಯೋ ನಮ್ಗೆ ಯಾರು ಕೊಡಲ್ವಾ? ಹಾಂ, ನೀರು ಸುರ್ಕೊಂಡು ಹೋಯ್ತಾ ಇದೆ ಆ ಹುಡುಗ. ರೀ ನೋಡಿ, ಅಲ್ಲಲ್ಲೇ ಕುಡಿದು ಎಸ್ತು ಹೋಗ್ತಾ ಇದ್ದಾರೆ. ನೋಡಿದ್ರೆ ಇವರು ಪಬ್ಲಿಕ್ಗೆ ಹಿಂಸೆ ಕೊಡೋರೇ ಹೋಗಿದಾರಲ್ಲ. ಒಟ್ಟಿನಲ್ಲಿ ಎಲ್ಲೋದ್ರೂ ಪ್ರದರ್ಶನ ತೋರಿಸ್ಬೇಕಷ್ಟೇ ಅಲ್ವಾ? ಇಷ್ಟು ಜನರ ಕೆಲಸ ಇವತ್ತು ಹೋಯ್ತಲ್ಲ, ದೇಶಕ್ಕೆ ಎಷ್ಟು ನಷ್ಟ ಅದರಿಂದ ಅಲ್ಲ. ಫಾರಿನಲ್ಲಿ ನೋಡಿ, ಬರಾಕ್ ಒಬಾಮ ರೋಡಲ್ಲಿ ನಡ್ಕೊಂಡು ಹೋಯ್ತಾ ಇರ್ತಾರಂತೆ ಜಾಕಿಂಗ್ ಮಾಡ್ಕೊಂಡು. ನಮ್ಮಲ್ಲಿ ಎಷ್ಟು ವರ್ಕ್ಮೆನ್ಶಿಪ್ ಹಾಳಾಗತ್ತೆ ನೋಡಿ ಈ ಥರ ಅಂತ. ಸೊ ನೆಕ್ಸ್ಟ್ ಸಿಗೋದು ಬಂದುಬಿಟ್ರೆ ನಮಗೆ ಪುರಿ ಜಗನ್ನಾಥೇಶ್ವರ ದೇವಸ್ಥಾನ ಕೇಳಿದ್ರ ಅಲ್ವಾ, ಆ ಊರಿಗೆ ನೆಕ್ಸ್ಟ್ ಹೋಗ್ತೀವಿ. ಇನ್ನು ಟಿಫನು ಇದೆ, ಇಡ್ಲಿ ದೋಸೆ ಸಿಗತ್ತಾ? ಸಿಗತ್ತೆ ಮೋಸ್ಟ್ಲಿ. ಬನ್ನಿ ಹೋಗೋಣ. ದೋಸೆ ಏನ್ಬಿಟ್ಟು ಖುಷಿ ಖುಷಿಯಾಗಿ ಬಂದರೆ, ಈ ದೋಸೆನೂ ಒಳ್ಳೆ ರೋಟಿ ಮಾಡ್ದಂಗೆ ಮಾಡಿದ್ದಾರೆ ನೋಡಿ. ಸೇಮ್ ಹಂಗೆ ಆಲೂಗಡ್ಡೆ ಹಾಕಿ ಈರುಳ್ಳಿ ಹಾಕಿ ನೋಡಿ, ಈರುಳ್ಳಿ ಹಂಗೆ ಇದೆ. ಇದು ಹೆಂಗೆ ಫೀಲ್ ಕೊಡ್ತದೆ ನಮಗೆ ಅಜಿತ್ ಬ್ರೋ? ದೋಸೆ ಥರನೇ ಫೀಲ್ ಆಯ್ತಾ ಇಲ್ಲ, ಆ ಖಾರ ಸಾರನೇ ಇಲ್ಲ ಹೇಳಬೇಕು ಅಂದರೆ. ನೋಡಿ ಅಲ್ಲಿ ಹಸು ಪ್ಲಾಸ್ಟಿಕ್ನೇ ತಿಂತಾಯ್ತಾ ಹಿಂಗೆ ನೋಡಿ. ನಾವು ಆವಾಗಿಂದ ನೋಡ್ತಾನೆ ಇದ್ದೀವಿ, ಹಸುಗಳೆಲ್ಲ ಬರೀ ಪ್ಲಾಸ್ಟಿಕ್ ಕವರ್ನೇ ತಿಂತಾಯಿದೆ. ಅದಿನ್ನೇನು ಬೇರೆದು ಏನು ತಿಂತಾ ಇಲ್ಲ, ಬರೀ ಕವರ್ಗಳನ್ನ ಅಷ್ಟೇ ತಿಂತಾ ಇರೋದು. ಮಸಾಲೆ ದೋಸೆ ಅಂತ ಟ್ರೈ ಮಾಡ್ತಾ ಇದ್ದಾರೆ ಪಪ್ಪ, ಆದರೆ ಅದು ಮಸಾಲೆ ದೋಸೆ ಅಂತೂ ಅಲ್ಲ. ಮಸಾಲೆ ದೋಸೆ ಥರ ಆದರೆ ಅದು ಮಸಾಲೆ ದೋಸೆ ಅಲ್ಲ. ಬನ್ನಿ. ಬಟ್ ಇಂಗ್ಲೀಷಲ್ಲಿ ಒರಿಸಾ ಒರಿಸಾ ಮಾಡಿಬಿಟ್ಟಿದ್ರು ಅನಿಸುತ್ತೆ ನನ್ನ ಪ್ರಕಾರ. ಈ ಇಂಗ್ಲೀಷ್ ಅವರೆಲ್ಲ ಬಂದು ಆ ಸ್ಟಾರ್ಟಿಂಗ್ ಟೈಮಲ್ಲಿ ಓ ಆರ್ ಇತ್ತು, ಇವಾಗ ಮೇ ಬಿ ಅವ್ರದೇ ರೀಜನಲ್ ಇರಲಿ ಅಂದ್ಬಿಟ್ಟು ಓ ಡಿ ಇಟ್ಕೊಂಡಿರ್ತಾರೆ. ಅಲ್ವಾ ಹೈವೇ ಆರಾಮಾಗಿ ಒಳ್ಳೆ ಕಾರ್ ಅನ್ನೋದಂಗೆ ಅನ್ನಿಸ್ತಾ ಇದೆ ನನಗೆ ಈಗ. ಅಜಿತ್ ಬ್ರೋ ನೀವು, ನಾನೇನೋ ಗಾಡಿ ನೋಡೋಣ 400 cc ಏನು ವರ್ಕ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ನೀವು 200 cc ಎಲ್ಲ ಹಾಕೊಂಡು ಜಸ್ತ ಬಿದ್ದಿದ್ದೀರಲ್ಲ. ಹುಷಾರು, ರಿಯಾಕ್ಷನ್ ಟೈಮ್ ಸಿಗುತ್ತೆ. ಅಲ್ಲಿ ಬಂದ್ರ ಕ್ಯಾನ್ ಹಾಕ್ಸಿ. ಇಲ್ಲಿ ಸೇಮ್ ಆಂಧ್ರದವ್ರ ಥರನೇ ಇದ್ದಾರೆ ಜನ ಎಲ್ಲ ನೋಡೋಕ್ಕೆ. ಕಲ್ಚರು, ಬಟ್ಟೆ ಗಿಟ್ಟೆ ಆಲ್ಮೋಸ್ಟ್ ಮ್ಯಾಚ್ ಆಗುತ್ತೆ. ಸಖತ್ತಾಗಿದೆ ಜಾಗ. ಇನ್ನೂ 1327 km ಇದೆ. ಇಂಡಸ್ಟ್ರಿಯಲ್ ಪಾರ್ಕ್ ಅಂತೆ, ಗೋಪಾಲ್ಪುರ್ ಇಂಡಸ್ಟ್ರಿಯಲ್ ಪಾರ್ಕ್.
ಏನಿರ್ಬೋದು ರೀಸನ್ನು? ಆ್ಯಕ್ಚುಲಿ ಇದು ಹೈವೇದವ್ರದ್ದು ಗಾಡಿ, ಏನಾರು ಆಕ್ಸಿಡೆಂಟ್ ಆಗಿರ್ಬೋದಾ ಪಾಸಿಬಲ್? ಆಂಬ್ಯುಲೆನ್ಸ್ ಹೋಗಬೇಕು. ಸರ್ರಾಗಿರಂಗೈತೆ. ಜನ ಜನ ಸೇಫ್ ಅನ್ಸುತ್ತೆ ನನ್ನ ಪ್ರಕಾರ. ನೋಡ್ಕೊಂಬಿಡೋಣ. ನೋಡ್ಬೇಕಾ? ನಂಗೇನೋ ನೋಡೋದ್ ಬೇಡ ಅನಿಸ್ತೈತೆ. ಇಲ್ಲ ಆಂಬುಲೆನ್ಸ್ ಎಲ್ಲ ಬಂದು ಹೋಗಿದೆ. ಮಹಾಜಾರ್ ಮಾಡ್ಕತ್ತವ್ರ ನಡ್ರಿ ಅಜಿತ್. ಆಂಧ್ರ ಪ್ರದೇಶಕ್ ಬಂದ್ಬಿಟ್ವ ಹಂಗಾರ ನಾವು? ಅಷ್ಟು ಬೇಗ? ಅಲ್ಲಿ ದಾರಿನೇ ಇಲ್ಲ, ಕಾರ್ ಅವರೆಲ್ಲ ನಿಲ್ಸ್ಬಿಟ್ಟವ್ರ ಅಲ್ಲಿ. ನಾವೇನ್ ಮಾಡವ? ಇಲ್ಲ ನಿಲ್ಸ್ಬಿಟ್ಟು ಹೇಳ್ಬೇಕು ಅಲ್ಲಿ ನಿಲ್ಸಂಗಿಲ್ಲ ಅಂತ. ಇಲ್ಲ ಬೈಕ್ಗೆ ಅಂತ ಒಂದು ಸಪ್ರೇಟಾಗಿ ಒಂದು ಹಾಕ್ಬೇಕು. ರಾಮಂ ಇದು ಊರ ಹೆಸರು. ಕೇಳಿ ನೋಡ್ತೀನಿ ಬನ್ನಿ ಏನೇನಿದೆ ಅಂತ. ಫುಡ್ಡೇ ಮುಂದೆ? ಬಿರಿಯಾನಿ ಒಂದು, ಫ್ರೈಡ್ ರೈಸ್ ಒಂದು, ಮೀಲ್ಸ್ ಸರ್. ಮೀಲ್ಸ್ ವೆಜ್ ಮೀಲ್ಸ್ ಉಂದಾ? ಸೌತ್ ಊಟನೇ ಊಟ. ಇಷ್ಟಕ್ಕೂ ಸೇರಿ 80 ರೂಪಾಯಿ. ಇದೇ ನೀವು ಸೌತ್ ನಾರ್ತಲ್ಲಿ ಹೋಗಿ ತಗೊಂಡ್ರೆ ಇದಕ್ಕೆ 70 ರೂಪಾಯಿ, ಇದಕ್ಕೆ 120 ರೂಪಾಯಿ, ಇದಕ್ಕೊಂದು 50 ರೂಪಾಯಿ. ಅಲ್ವಾ ಅಜಿತ್ ಬ್ರಾ ನೋಡಿ, ನಾರ್ತಲ್ಲಿ ನೀವೇ ಹೇಳಿ ಅಲ್ವಾ. ಇದು ಫುಲ್ ಮೀಲ್ಸ್ ಬೇರೆ, ನೀವು ಎಷ್ಟು ತಿಂದರೂ ತಿನ್ಬೋದು ಪಾಪ, ಆರಾಮಾಗಿ ಬಿಡಿಸ್ತಾರೆ. ಸುಮಾರು ದಿನ ಆದಮೇಲೆ ನಾವು ಇವಾಗ ಮತ್ತೆ ನಮ್ಮ ಸೌತ್ ಊಟ ತಿಂತಾ ಇದ್ದೀವಿ. ಹಾಂ ಹಾಂ ಹಾಂ. ಪಕೋಡ ಈ ಮೊಸರು ಹಾಕಿದಾರಲ್ಲ, ಇದಕ್ಕೆ ಎಷ್ಟಲ್ಲಿ ಮೊಸರು ಸಿಕ್ತಿರಲಿಲ್ಲ ಎಷ್ಟಲ್ಲಿ ಅಲ್ಲ 100 ರೂಪಾಯಿ. ಸಾರು ಮತ್ತು ದಾಲ್ನ ಫ್ರೀಯಾಗಿ ಇಟ್ಬಿಡ್ತಾರೆ, ಎಷ್ಟು ಬೇಕೋ ಅನ್ಲಿಮಿಟೆಡ್ ಅಷ್ಟು ಇಟ್ಕೋಬೋದು. ಅಯ್ತೇ ಮನಮು ಅಪ್ಪಪ್ಪಡು ಅಪ್ಪಪ್ಪಡು ಟ್ರಾವೆಲ್ ಚೇಸ್ಕೊಂಡೇ ಉಂಟುಂತಾಮು. ಇಪ್ಪುಡು ಮನ ಟ್ರಿಪ್ಪು ಈಡ. ಇದು ಎಲ್ಲ ಅಂತೇ ಇಪ್ಪುಡು ಒಕ ಊರ್ಲ ಚಲವು ಚೇಸಿ ಲಾಸ್ಟ್ಲ ಒಕ ಪಂಡಗ ಚೇಸ್ತಾರ ಕದಾ ಅಲಾಂಟಿ. ಇದು ಮಾಕು ಪಂಡಗಲಾಗ ಎಂಜಾಯ್ಮೆಂಟ್ ಅಂತೆ. ಊರು ಸುತ್ತೇದಿ ಒಕ ಎಂಜಾಯ್ಮೆಂಟ್ ಮನಕು. ಅಯ್ತೇ ಚೂಡಲ್ ಕದಾ ಊರು ಎಕ್ಕಡ ಉಂದಿ, ಜನಾಲ ಎಲ್ಲ ಉಂಟುನಾರು, ಎಲ್ಲ ಒಕ್ಕೊಕ್ಕ ಸ್ಟೇಟ್ಲೋ ಎಲ್ಲಂಟಿ ಮಂಚೋಡ್ಲು ಲೇಕಪುಂಟ ಉಂಟಾರು ಅನ್ನಿ ತೆಲುಚು. ಒಕ ಜನರಲ್ ನಾಲೆಜ್ ಕದಾ. ಭಯ್ಯಾ ಸನ್ನಿ ಅದಾವ ಅನ್ನಿ ಒಕ ಯೂಟ್ಯೂಬರ್ ಉನ್ನಾರು, ಮೋಟೋ ಬ್ಲಾಗರ್. ಅಯ್ತೇ ಇಲ್ಲ ಬೈಕ್ಲೋ ಚುತ್ತಿ ವಿದೇಶಂ ವೆಳ್ಳಾಡು. మీరు చర్చేయండి. ఫోన్ ఉందా? ఒక నిమిషం. మీ ఆంధ్ర వాళ్ళే ఇప్పుడు ఎక్కడున్నారు తెలుసా? వరల్డ్ రైడ్లో ఉన్నారు భయ్యా సన్నీ యాదవ్ ఈడ తెలుగు వాళ్ళు. ఇంగ్లాండ్లో ఉన్నాడు బైకు ఈడుంచి ఇంగ్లాండ్ భయ్యా సన్నీ యాదవ్ అని. ఇంకొక మాట, భోజనం మంచిగా ఉంది. థ్యాంక్ యూ. కలుస్తాం ఇంకొకసారి ఇక్కడ వస్తే మనం కలుస్తాం. బాయ్ చెప్పవే. అయ్యయ్యో కీ ఒలగడ ఇట్పడింది. బాయ్ అన్న, బాయ్ బాయ్. ఇక ఒక పెట్రోల్ ఒక గ్యాప్. ఇలా ఉంది లగేజు కానీ మనం ప్యాక్ చేసాం కదా మార్నింగ్ ఆ టైంలో జాస్తి లగేజ్ పెట్టాను కదా. నా బట్టలు అన్నీ ఆ దోంట్లే గుమ్మేసాను. ఏమి లేదు, నేను చేశాను మరి. అయితే అది తేడాగా ఉంది కదా, దాంట్లో డౌట్లో నిన్ను అడిగాను. ఇదేంటయ్యా ఇది చూడలా నీకు ఇంత గొప్పగా ఉందే, ఇదేంటా తేడాగా ఉందా అని. నాకి అన్నీ అన్నీ తెలుసు, నాకు తెలియకుండా లాంగ్వేజ్ లేదు బాబు. ఏ బాబు ఇలాంటి ఒక మనుషుడు ఉన్నాడు తెలుసా నువ్వు తెలుగు ఇండస్ట్రీలో? పైన గాడి వస్తుంది లెఫ్ట్లో రా, నువ్వు ఎందుకు అలా పోతున్నావు? పోరా అంత రాగా ఎడద్రా తెలుగు సూపర్గా బంద్ముడుతుంది. ఏమి బైకా?
4.5 lakh. ఫుల్ ట్యాంకా? ఫుల్ ట్యాంక్ ఒక 10 లీటర్ అయింది. ನಾನು ಬ್ರೇಕ್ ತಗೊಂತೀನಿ. ಅಲ್ಲ ಅಲ್ಲ, ವಿಶಾಖಪಟ್ಟಣ ಮೇಲೆ ಹೋದ್ರು ನುವೇ ಕಾರ್ ಬರ್ತೈತೆ ನೋಡ್ಕಡೆ. ಇಲ್ಲ ಖಾಲಿ. ಓಕೆ, ವಿಶಾಖಪಟ್ಟಣ ಮೇಲೆ ಬಂದ್ರು ನುವೇ ಆ ಕಡೆ ಇರೋದು ಬೀಚು, ಈ ಕಡೆ ಇಲ್ಲ, ರೋಡ್ ಬಂದು ಈ ಕಡೆ ಹೋಗುತ್ತೆ. ನೀವು ಬೀಚ್ಗೆ ಹೋಗ್ಬೇಕು ಅಂದರೆ ಮಾಮೂಲಿ ನಾವು ಮಂಗಳೂರಲ್ಲಿ ಒಳಗಡೆ ಹೋಗ್ತೀವಿ ನೋಡಿ, ಆ ಥರ ಒಂದು 20 ಕಿಲೋಮೀಟ್ರ್ ಒಳಗಡೆ ಹೋಗ್ಬೇಕು. ಅಲ್ಲೂ ಕತ್ಲು 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 ಆಗ್ಬಿಡೋದು. ನಾನು ಅದೇ ಯೋಚನೆ ಮಾಡಿದೆ, ಏನೋ ಏನೋ ಡಿಫ್ರೆಂಟ್ ಇದೆಯಲ್ಲ ಏನು ಅಂದ್ಬಿಟ್ಟು ಹಿಂಗೆ ತಿರುಗಿ ಐದುವರೆ ಕತ್ಲಾಗಿಲ್ಲ ಅಂತ ಶಾಕ್ ಆಗ್ಬಿಟ್ಟು ನನಗೇನೆ. ಲೈಟ್ ಇರೋದ್ರಿಂದನೇ ನಾವು ಅಷ್ಟು ಪರ್ಫೆಕ್ಟಾಗಿ ನೈಟ್ ಆದರೂ ಹೊಡಿಯೋಕೆ ಸಾಧ್ಯ ಆಗಿರೋದು. ನೈಸ್ ರೋಡಲ್ಲೂ ಇಲ್ಲ ಅನ್ಕೋತೀನಿ ಜಾಸ್ತಿ ಇಲ್ಲ. ನೈಸ್ ರೋಡಲ್ಲಿ ಜಾಸ್ತಿ ಆಕ್ಸಿಡೆಂಟ್ ಆಗಿರೋದು ಲೈಟ್ಸ್ ಇಲ್ಲದೆ ಇರೋದ್ರಿಂದ ಅಂತ ರಿಪೋರ್ಟೇ ಆಗಿದೆ. ಅವ್ರುಗಳು ಅಷ್ಟೊಂದು ದುಡ್ಡು ಇಸ್ಕೋತಾರೆ, ಕಲೆಕ್ಟ್ ಮಾಡ್ಕೋತಾರೆ ಲೈಟ್ ಹಾಕಕ್ಕೆ ಕೇಳು ಅವ್ರಿಗೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಕಲ್ತ್ಕಡಿ ನೈಸ್ ರೋಡ್ ಅವರೇ. ನೈಸ್ ರೋಡ್ ಮೇಲೆ ಮಾತ್ರ ನನಗೆ ಭಾರಿ ಕೋಪ ನಿಜವಲ್ಲ. ಹಂಗೋಯ್ತು ನೋಡಿ ಊರು ಹೈವೇ ಅಷ್ಟು. ಓ, ಕಾಕಿನಾಡ ಅವ್ರು ಹೇಳಿದ್ದಾರೆ. ಸೊ ಈ ಕಾಕಿನಾಡ ಇದೆಲ್ಲ ಮುಂದಕ್ಕೆ ಹೋಗ್ತಿದ್ದಂಗೆ ಈ ಸೈಡ್ ಸೈಡಲ್ಲಿ ಈ ಮರಗಳಿರುತ್ತಲ್ಲ ಅಲ್ಲಿ ಟಾರ್ಚ್ ಹಿಡ್ಕೊಂಡು ಕೂತಿರ್ತಾರೆ. ಸೊ ಏನಕ್ಕೆ ಅಂತಂದರೆ ಅಲ್ಲಿ ಪ್ರಾಸ್ಟಿಟ್ಯೂಷನ್ ನಡೆಸ್ತಾರೆ. ಯಾವ ಥರ ಅಂತಂದರೆ ಅವ್ರ ಟಾರ್ಗೆಟು ಲಾರಿ ಡ್ರೈವರ್ಸ್ಗಳಿಗೆ ಜಾಸ್ತಿ. ಸೊ ಲಾರಿಗಳೋಯ್ತು ಅಂತಂದಾಗ ಅಲ್ಲಿಂದ ಟಾರ್ಚ್ ಹಾಕ್ತಾರೆ. ಸೊ ಟಾರ್ಚ್ ಹಾಕಿದಾಗ ಲಾರಿ ಡ್ರೈವರ್ಗೆ ಏನಾದರೂ ಅಕ್ಸೆಪ್ಟ್ ಇತ್ತು ಅಂತಂದರೆ ಸೈಡ್ಗೆ ಹಾಕ್ಬಿಟ್ಟು ಆ ಪ್ರಾಸ್ಟಿಟ್ಯೂಷನಲ್ಲಿ ಇನ್ವಾಲ್ವ್ ಆಗ್ತಾರೆ. ಸೊ ಇದು ಇವಾಗಲ್ಲ, ತುಂಬ ವರ್ಷಗಳಿಂದ ನಡ್ಕೊಂಡು ಬರ್ತಾಯಿರೋದು. ಇವನ್ ನೀವು ಬೇಕಾದ್ರೆ ಟಾರ್ಚ್ ಲೈಟ್ ಅಂತಂದ್ಬಿಟ್ಟು ಹೋಗಿ ಯೂಟ್ಯೂಬಲ್ಲಿ ಫಿಲಮ್ಗಳನ್ನ ಹುಡುಕಿ, ಟಾರ್ಚ್ ಲೈಟ್ ಆಂಧ್ರ ಪ್ರದೇಶ್ ಅಂತೆಲ್ಲ ಹುಡುಕ್ ನೋಡಿ, ಟಾರ್ಚ್ ಲೈಟ್ ಆನ್ ಹೈವೇ ಅಂತ ಹುಡುಕ್ ನೋಡಿ, ಅದರದ್ದು ಫುಲ್ಲು ಸ್ಟೋರಿ ಡೀಟೇಲ್ಸು ಫಿಲಮ್ದು ಇಲ್ಲಿ ಏನೇನು ನಡೆಯುತ್ತೆ ಅನ್ನೋದು ನಿಮ್ಗೆ ಅಲ್ಲಿ ಸಿಗುತ್ತೆ. ಸೊ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇದು ಕೂಡ ಒಂದು ವಿಷಯನೇ, ಇದನ್ನು ನಾವು ತಿಳ್ಕೊಬೇಕು. ಈ ಥರ ಹೈವೇಲಿ ಬಂದಾಗ ಈ ಥರದ್ದು ಒಂದು ವಿಚಾರಗಳಿದೆ ಅನ್ನೋ ಥರ. ಸೊ ಮೊದಲೆಲ್ಲ ಇನ್ನೂ ತುಂಬ ಇತ್ತಂತೆ, ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಆದರೆ ಗೊತ್ತಲ್ಲ, ಯಾವುದಾದ್ರೂ ಒಂದು ಪದ್ಧತಿಗಳು ಬರ್ತಾ ಇದ್ದಂಗೆ ಅದು ಎಲ್ಲೂ ಸ್ಟಾಪ್ ಆಗೋಲ್ಲ, ಅದು ಹಾಗೆ ಮುಂದಕ್ಕೆ ಕಂಟಿನ್ಯೂ ಆಗುತ್ತೆ. ಯಾವುದಕ್ಕೂ ಆನಲ್ಲಿರ್ತೀನಿ, ಟಾರ್ಚ್ ನೋಡಿದಾಗ ತೋರಿಸು. ಸ್ವಲ್ಪ ಲೈಟ್ ಇದೆಯಲ್ಲ ಇಲ್ಲ. ಸೊ ಇವಾಗ ನಿಮಗೆ ಪ್ರಾಕ್ಟಿಕಲ್ ಆಗೋ ಬೇಕಾದ್ರೂ ತೋರಿಸ್ತೀನಿ ನೋಡಿ. ಇಲ್ಲೆಲ್ಲ ಮರಗಳಿದಾವಲ್ಲ, ಸೊ ಇಲ್ಲಿಂದ ಒಂದೊಂದು ಟಾರ್ಚ್ ಲೈಟ್ಗಳು ಬರುತ್ತೆ, ಇರಿ ತೋರಿಸಿ. ಯಾವುದಾದ್ರೂ ನ್ಯಾಚುರಲ್ಲಾಗಿ ಬಂದಾಗ ನಾವೀಗ ಆಲ್ರೆಡಿ ನಾನು ಅಜಿತ್ಪುರ ಸಿಗಾಪಟ್ಟೆ ನೋಡಿದ್ವಿ ಆ ಥರ ಟಾರ್ಚ್ ಲೈಟ್ಗಳನ್ನ. ಅಲ್ವ ಅಜಿತ್ಪುರ ಹೆವಿ ನೋಡಿದ್ವಿ, ನೋಡೋಣ ಕ್ಯಾಮ್ರಾ ಕಣ್ಗೆ ಯಾವುದಾದ್ರೂ ಸಿಗುತ್ತಾ. ಅಷ್ಟೇನಾದ್ರು ಒಂದು ಟಾರ್ಚ್ ನೋಡಿದ್ರು ಹೇಳಿ ರಪ್ಪ ಅಂತ ಅನ್ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಲೆಫ್ಟಲ್ಲಿ ಟಾರ್ಚ್ ಹಾಕ್ತಾ ಇದ್ದಾರೆ, ಪಕ್ಕ ಕಾಣಿಸಿರುತ್ತಲ್ಲ. ಮುಂದೇನೂ ಇದೆ, ಮುಂದೇನೂ ಇದೆ. ಓಕೆ, ಸೊ ರಾಜಮಂಡ್ರಿಗೆ ಬಂದ್ವಿ. ಟೈಮ್ ಎಕ್ಸಾಕ್ಟಾಗಿ ಇವಾಗ 8:45 ಆಗಿದೆ. ರೂಮಿಂದ ಬಜೆಟ್ ಎಂತ ಇದ್ರು? ಫಸ್ಟ್ ರೂಮ್ ನೋಡ್ಬಿಟ್ಟಿರ್ತೀನಿ ರೀ. ಓ, ಅದು ಕೂಡ ಜಾಸ್ತಿ ಕದಾ. ಫೈನಲ್ ಎಂತಕ್ಕೆ ಇಸ್ತಾರು? ಎಲ್ಲ ಎಕ್ವ ಆಯ್ತಿ, 1800 ಕೂಡ ಎಕ್ವ ಆಯ್ತಿ. ಸೊ ಟೈಮ್ ಬಂದ್ಬಿಟ್ಟು ಇವಾಗ 10:00. ನಾವು ರೂಮ್ನ ಹುಡುಕಿದ್ವಿ ಹುಡುಕಿದ್ವಿ ಹುಡುಕಿದ್ವಿ. ದಯವಿಟ್ಟು ಈ ಕಡೆಗೆ ಬರೋರು ಒಂದು ಸ್ವಲ್ಪ ಮೊದಲೇ ಸ್ಟೇ ಸೇಫ್ ಆಗಿ ನೋಡ್ಕೊಂಡು ಒಂದು ಒಳ್ಳೆ ಇಟ್ಕೊಬಿಡಿ. ರಾಜಮಂಡ್ರಿ ದಾಟದ ಮೇಲೆ ಎಲ್ಲೂ ಸ್ಟೇ ಸಿಗಲ್ಲ. ಫುಲ್ ಟ್ಯಾಂಕ್. ರೂಮ್ ಉಂದಾ ಮೀ ದಗ್ಗರ? ಇಪ್ಪುಡು ಇದು ಮೀದೇ ತಾನೇ ಇದೇನಾ? ಈ ಜಾಗನ ಇದೆ ಇದ್ರೆ ರೆಸ್ಟ್ ಚೇಸೋ ಎಡ ಮುಂದ ಏ ರೂಮು ಈ ರೂಮಾ? ಮನ ಉಂಡ್ಕೋ, ಮನ ಇಡೆ ಪಡ್ಕೋವಚ್ಚಾ? ಸೇಫ್ ಲೈಟ್ ಲೇದಾ? ಬೆಡ್ಶೀಟ್ ಉನ್ನಾವಾ? ಏಮಿ ಲೇವು. ಐಟಿ ಅಂದ ಪಾಯ್ ಚಾಪೆ ಚಾಪೆ ಒಕ ಚೀಲಂ ಗೋಣಿ ಚೀಲಂ ಐತೇ. ಬ್ಯಾಗು ಬ್ಯಾಗು ಬ್ಯಾಗ್ ಖಾಲಿ ಬ್ಯಾಗ್ ಓದಿಸಿ ಕದಾ ಅದೇನ ಒಂದ. ಓಕೆ, ಒಕಸಾರಿ ಚೂಡೋಚ್ಚಾ? ಮನಕ್ಕೆ ಕಂಫರ್ಟ್ ಅಂತೇ ಈಡನೇ ರೆಸ್ಟ್ ಚೇಸ್ಕೊತಾಮ್. ಮಾರ್ನಿಂಗು 7:00 ಈಡ್ ನುಂಚಿ ವೇಳ್ತಾಮ್ ನೀ ಕನೀಸ್ ಭಯ್ಯ. ಸೇಫ್ ಕದಾ? ಮನ ಗಾಡಿ ಈಡೆ ಪೆಟ್ಕೋಚ್ ಕದಾ?
ಬನ್ನಿ ಇಲ್ಲಿ ಸೈಡ್ಗೆ ಹಾಕೋಣ ಫಸ್ಟು, ಆಮೇಲೆ ನೋಡೋಣ. ಯಾಕಂದರೆ ವಿಜಯವಾಡ ನಾವು 140 ಕಿಲೋಮೀಟ್ರು ಆಗಲ್ಲ. ನನ್ನ ಕಂಡೀಷನು ಸರಿ ಇಲ್ಲ, ನಿಮ್ಮ ಕಂಡೀಷನು ಸರಿ ಇಲ್ಲ. ಹೋದ ಟ್ರಿಪ್ಪಲ್ಲೂ ಹಿಂಗೆ ಲಾಸ್ಟ್ ಟೈಮ್ ಪೆಟ್ರೋಲ್ ಪಂಪಲ್ಲೇ ಮಲಗಿದ್ವಿ. ಎಷ್ಟೀಗ ಟೈಮು? 10:30 ಆಯಿತು ಅನ್ಸುತ್ತೆ. ನಾವು ಈಗಲೇ ಮಲ್ಕೊಳ್ಳೋದು ಬೇಡ, ಒಂದು ಸ್ವಲ್ಪ ಲೇಟಾಗಿ ಮಲ್ಕೊಳ್ಳೋಣ ಅಷ್ಟೇ ಅಲ್ವಾ. ಸದ್ಯ ಲಾಡ್ಜಸ್ ಅಂತ ಇದೆಯಲ್ಲ, ಅದಕ್ಕೆ ಖುಷಿ ಪಡೋಣ. ಇವ ರೂಮ್ ಮುಂದ ಲಾಡ್ಜು ರೂಮ್ ರೂಮ್ ಖಾಲಿ ಇಲ್ಲವಾ? ಈ ದಗ್ಗರನ್ನ ಎರಡು ಉಂಟುಂದೆ. ಓಕೆ, ಎ ಸಿ 900ಆ? ಅದೇ ಅದೇ 900 ಹೇಳ್ದ. ಅರ್ಥ ಆಗತ್ತಂಗಾರೆ ನಿಮಗೆ ನಾವು ಮಾತಾಡೋದು. ಹೌದಾ? ಸೂಪರ್, ಜಾಸ್ತಿ ಹೇಳ್ತಿದ್ದೀರಣ್ಣ, ಕಡಿಮೆ ಮಾಡ್ಕೊಳ್ಳಿ. ಓಕೆ ಇದು ಅದು ಅಣ್ಣ. ಇನ್ನೊಂದು 203 ಇದೆಷ್ಟಿದು? ಇದು ಸ್ವಲ್ಪ ಇದಾದಂಗಿದೆ. ಅದು ಅದು ತೋರಿಸಿ ಅಣ್ಣ. ಹಾಂ ನೋಡಿದ್ದೀನಿ ನೋಡಿದ್ದೀನಿ. ಇದು ಶೌಚಾಲಯ ಒಂದು